ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೃತಿಸ್ ಕುಕಿಂಗ್ ಚಾನಲ್ ಇವತ್ತು ಡಿಫ್ರೆಂಟ್ ಆಗಿ ಸೌತೆಕಾಯಿ ಮೊಸರು ಬಜ್ಜಿನ ಸೌತೆಕಾಯಿನ ತುರ್ದು ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಸೌತೆಕಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಇಂಗು ಸಾಸಿವೆ ಜೀರಿಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಸ್ವಲ್ಪ ಕರ್ಬೇವು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿಗೆ ನಂತರ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಈ ಒಂದು ಸೌತೆಕಾಯಿನಲ್ಲಿ ಮೊಸರು ಬಜ್ಜಿ ಮಾಡಬೇಕಂದ್ರೆ ನೀವು ಕಾಲು ಲೀಟರ್ ಮೊಸರು ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಆನಂತರ ಈ ಸೌತೆಕಾಯಿನ ಮೇಲಿನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ತುರ್ದಿಟ್ಕೋಬೇಕು ನೀರ್ನಂಶ ಹೋಗಿಸಿ ಎಲ್ಲಾ ನೀರಿನಂಶ ಕೈನಲ್ಲಿ ಹಿಂಡಿ ಒಂದು ಬೌಲ್ ನಾನು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಇಂಗು ಸಾಸಿವೆ ಜೀರಿಗೆ ಹಾಗೂ ಕರ್ಬೇವಿನ ಹಾಕೊಂಡು ನಾನು ಇಲ್ಲಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ನಲ್ಲಿ ನಾನು ತುರ್ದಿರೋ ಸೌತೆಕಾಯಿನ ಹಾಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರೋ ಕೊತ್ತಮರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಒಗ್ಗರಣೆ ತಣ್ಣಗಾದ್ಮೇಲೆ ಮೊಸರು ಹಾಗೂ ಒಗ್ಗರಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಸೌತೆಕಾಯಿ ಮೊಸರು ಬಜ್ಜಿ ರೆಡಿ ಆಗಿರುತ್ತೆ ಸೊ ಮತ್ತಷ್ಟು ಹಲವಾರು ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ